ಅಣ್ಣ ಬಂದ ಲಾಕಾದ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆರೋಪ ಹೊತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಂತೂ ಇಂತೂ ವಿದೇಶದಿಂದ ಮರಳಿದ್ದಾರೆ. 34 ದಿನಗಳ ಕಣ್ಣಾಮುಚ್ಚಾಲೆ ಆಟ ಅಂತ್ಯಗೊಂಡಿದೆ. ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸ್ ವಿಮಾನದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಗುರುವಾರ ತಡರಾತ್ರಿ ಬಂದ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದರು. ಟರ್ಮಿನಲ್ 2ರಲ್ಲಿ ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದ ಎಸ್ಐಟಿ ತಂಡ ಇಮಿಗ್ರೇಷನ್ ಇಲಾಖೆ ಅಧಿಕಾರಿಗಳು ತಪಾಸಣೆ ಮುಗಿಸ್ತಾ ಇದ್ದಂತೆ ತಮ್ಮ ವಶಕ್ಕೆ ಪಡೆದುಕೊಂಡ್ರು. 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಹೆಡೆಮುರಿ ಕಟ್ಟೋಕೆ ಶತ ಪ್ರಯತ್ನ ನಡೆಸಿದ್ರು. ಅಧಿಕಾರಿಗಳಿಗೆ ಪ್ರತಿ ಬಾರಿ ಪ್ರಜ್ವಲ್ ಚಳ್ಳೆಹಣ್ಣನ್ನ ತಿನ್ನಿಸ್ತಾ ಇದ್ದ. ಟಿಕೆಟ್ ಅನ್ನ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ನಡೆದೇ ಇತ್ತು. ಆದರೆ ಕೊನೆಗೆ ಆತನೇ ವಿಡಿಯೋ ಮಾಡಿ ಇವತ್ತು ಬರೋದಾಗಿ ತಿಳಿಸಿದ್ದ. ಆತ ಬರೋದನ್ನ ಖಚಿತ ಮಾಡಿಕೊಂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸೋಕೆ ಬೇಕಾದ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸಂಸದ ಸ್ಥಾನ ಮುಗಿತಾ ಇತ್ತು, ರಾಜತಾಂತ್ರಿಕ ಪಾಸ್ಪೋರ್ಟ್ ಅವಧಿ ಕೂಡ ಮುಗಿತಾ ಇತ್ತು. ಹಾಗಾಗಿ ಪ್ರಜ್ವಲ್ಗೆ ವಾಪಸ್ ಬರೋದ್ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಏರ್ಪೋರ್ಟ್ ನಿಂದ ಹಿಂಬಾಗಿಲ ಮೂಲಕ ಆತನನ್ನ ಎಸ್ಐಟಿ ಕಚೇರಿಗೆ ತಡರಾತ್ರಿ ಕರೆದೊಯ್ಯಲಾಯಿತು. ಮಹಿಳಾ ಅಧಿಕಾರಿಗಳೇ ಪಕ್ಕದಲ್ಲಿ ಕೂತು ಆತನನ್ನ ಕಚೇರಿಗೆ ಕರೆದೊಯ್ದರು. ಆತನ ಬಳಿ ಇದ್ದ ಮೊಬೈಲ್, ಹಣ ಮತ್ತಿತರೆ ವಸ್ತುಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು. ಈಗಾತ ಎಸ್ಐಟಿ ಅಧಿಕಾರಿಗಳ ಅತಿಥಿ. ಆತನ ವಿಚಾರಣೆ ನಡೆಸಿರುವ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ, ಮತ್ತೆ ತಮ್ಮ ವಶಕ್ಕೆ ಪಡಿತಾರೆ. ಆದರೆ ಎಸ್ಐಟಿ ಕಸ್ಟಡಿನೋ ಅಥವಾ ಜೈಲು ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡಲಿದೆ. ಆತನ ಬಂಧನ ಆಗಿರುವುದರಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಅನೂರ್ಜಿತಗೊಂಡಿದ್ದು, ಪ್ರಜ್ವಲ್ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ಈ ನಡುವೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ನ್ಯಾಯಾಲಯ ಇವತ್ತು ಅದರ ತೀರ್ಮಾನ ಮಾಡಲಿದೆ. ಅರ್ಜಿ ಒಂದು ವೇಳೆ ಏನಾದರೂ ವಜಾ ಆದರೆ ಭವಾನಿ ಕೂಡ ಎಸ್ಐಟಿ ಅಧಿಕಾರಿಗಳ ಅತಿಥಿ ಆಗಲಿದ್ದಾರೆ. ಈ ನಡುವೆ ಭವಾನಿ ಅವರಿಗೆ ವಿಚಾರಣೆಗೆ ಬರುವುದಾಗಿ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಭವಾನಿ ಎಲ್ಲಿದ್ದಾರೆ ಎನ್ನುವ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ನೀಡಿರುವ ಜಾಮೀನನ್ನು ರದ್ದು ಮಾಡುವಂತೆ ಎಸ್ಐಟಿ ಹೈಕೋರ್ಟ್ ಮೊರೆ ಹೋಗಿದೆ. ಜಾಮೀನಿನ ಮೇಲೆ ಹೊರಗಿರುವ ರೇವಣ್ಣ ಅವರು ದೇವಸ್ಥಾನ ರೌಂಡ್ ಮುಂದುವರಿಸಿದ್ರೆ ಕುಮಾರಸ್ವಾಮಿ ಕುಟುಂಬ ಸಮೇತ ಟ್ರಿಪ್ ಹೋಗಿದ್ದಾರೆ. ಮನೆ ಕೆಲಸದಾಕೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಸಂಸದರ ಕಚೇರಿಯಲ್ಲೇ ಅತ್ಯಾಚಾರ, ಬೆದರಿಕೆ, ನಿರಂತರ ಅತ್ಯಾಚಾರ, ಕಿಡ್ನಾಪ್ ಪ್ರಕರಣದ ಸಂತ್ರಸ್ತೆಯಿಂದ ಮತ್ತೊಂದು ಅತ್ಯಾಚಾರ ಪ್ರಕರಣ ಸೇರಿ ಒಟ್ಟು 3 ಪ್ರಕರಣಗಳು ಪ್ರಜ್ವಲ್ ಮೇಲಿದೆ. ಸಕಲೇಶ್ಪುರದಲ್ಲಿ ಮೊದಲು ದಾಖಲಾದ ಮನೆ ಕೆಲಸದಾಕೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಬಂಧನ ಆಗಿರೋದಾಗಿ ಪ್ರಜ್ವಲ್ ಪರ ವಕೀಲರು ತಿಳಿಸಿದ್ದಾರೆ. ತಂದೆ ರೇವಣ್ಣ ಜೈಲು ವಾಸ ಆಯಿತು, ಈಗ ಮಗ ಪ್ರಜ್ವಲ್ ಸರದಿ. ತಾಯಿ ಭವಾನಿಯ ಬಂಧನವೂ ಖಚಿತ ಆಗ್ತಿದೆ. ಸಹೋದರ ಸೂರಜ್ ಒಬ್ಬ ಮಾತ್ರ ಸದ್ಯಕ್ಕೆ ಸೇಫ್, ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ರೇವಣ್ಣ ಕುಟುಂಬದ ಜೊತೆ ಇಡೀ ಗೌಡ್ರ ಕುಟುಂಬವೇ ಈ ಪ್ರಕರಣದಿಂದ ತಲೆ ತಗ್ಗಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಂತೂ ಬೋನಿಗೆ ಬಿದ್ದಿರೋ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಹೊರಗೆ ಬರೋದು ಅನುಮಾನನೇ.